ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ ನಳಪಾಕದಲ್ಲಿ ಇವತ್ತೊಂದು ಸ್ಪೆಷಲ್ ಕೀರ್ ಮಾಡ್ತಾ ಇದ್ದೀನಿ ಇದು ಬಹಳ ವಿಶೇಷ ಯಾಕೆ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥ ಒಂದು ಕೀರು ಇದಕ್ಕೆ ನಾನು ಇಟ್ಟರು ಹೆಸರೇನು ಗೊತ್ತಾ ಕೀರ್ ಕಶಿಶ್ ಅಂತ ಈ ಕೀರ್ ಕಶಿಶ್ಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಹಾಲು ಇಟ್ಕೊಂಡಿದ್ದೀನಿ ಒಂದು ಲೀಟ್ರಷ್ಟು ಹಾಲು ಒಂದು ಕಪ್ಪಷ್ಟು ಅನ್ನ ಮನೆಯಲ್ಲಿ ನೀವು ಯಾವ ಅಕ್ಕಿ ಬಳಸಿ ಅನ್ನ ಮಾಡ್ತಿರೋ ಆ ಅನ್ನ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಹಾಲಿನ ಪುಡಿ ಓಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕೋವನ ತುರಿದಿಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕ್ರೀಮ್ ಫ್ರೆಶ್ ಕ್ರೀಮ್ ಒಂದು ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಬಳಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಬಾದಾಮಿ ಗೋಡಂಬಿ ಪಿಸ್ತಾ ದ್ರಾಕ್ಷಿ ಖರ್ಜೂರ ಚಿರೋಂಜಿ ಅಂತ ಬರುತ್ತೆ ಆ ಚಿರೋಂಜಿಯನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ನೀರಿನಲ್ಲಿ ನೆನೆಸಿರ್ತಕ್ಕಂಥ ಕೇಸರಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಇವೆಲ್ಲ ನಮ್ಮ ಇವತ್ತಿನ ವಿಶೇಷವಾದಂಥ ಕೀರ್ ಕಶಿಶ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈಗ ಕೀರ್ ಕಶಿಶ್ ಮಾಡೋಕ್ಕೆ ಶುರು ಮಾಡೋಣ ಫಸ್ಟು ಈ ಕಡೆ ಹಾಲನ್ನು ಕಾಯಕ್ಕಿಟ್ಟುಬಿಡೋಣ ಓಕೆ ಈಗ ಒಂದು ಪ್ಯಾನಲ್ಲಿ ಬಾದಾಮಿ ಹಾಕೋಣ ಬಾದಾಮಿ ಡ್ರೈ ರೋಸ್ಟ್ ಮಾಡಬೇಕು ಓಕೆ ಇದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಒಂಚೂರು ಸಿಪ್ಪೆ ಕಪ್ಪು ಕಲರ್ ಆಗುತ್ತೆ ಡಾರ್ಕ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಓಕೆ ಇದು ಸಿಡಿ ಸಿಡ ಅಂತ ಸೌಂಡ್ ಬರೋಕ್ಕೆ ಶುರುವಾಯಿತು ಈಗ ಇದನ್ನು ವಾಪಸ್ಸು ಇದಕ್ಕೆ ಹಾಕ್ಬಿಡೋಣ ಇದಕ್ಕೆ ನಾವು ಗೋಡಂಬಿ ಹಾಕ್ಕೊಳ್ಳೋಣ ಗೋಡಂಬಿನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೂ ಪಿಸ್ತಾ ಇದೆಲ್ಲ ಸ್ವಲ್ಪ ತೇವಾಂಶ ಹೋಗಿ ಕ್ರಿಸ್ಪ್ ಆಗಬೇಕು ಓಕೆ ಈಗ ಇದಕ್ಕೆ ಖರ್ಜೂರ ಸ್ವಿಚ್ ಆಫ್ ಮಾಡ್ಬಿಡೋಣ ಓಕೆ ಎಸ್ ಇದರ ಕೆಲಸ ಆಯಿತು ಈಗೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೋಬೇಕು ಫಸ್ಟು ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ಮತ್ತು ಖರ್ಜೂರ ಓಕೆ ಇದಿಷ್ಟನ್ನು ಪೌಡರ್ ಮಾಡ್ಕೋಬೇಕು ಪೌಡರ್ ರೆಡಿ ಆಯಿತು ಈಗೇನು ಮಾಡಬೇಕು ಅಂದರೆ ಇಲ್ಲಿ ಕಾಯಿ ತರುವಂಥ ಹಾಲಿಗೆ ಈ ಪೌಡ್ರನ್ನ ಹಾಕಬೇಕು ಓಕೆ ಬೇಸಿಕಲಿ ಒಂದು ಡ್ರೈ ಫ್ರೂಟ್ ಮಿಲ್ಕ್ ರೆಡಿ ಆಯ್ತು ಇಲ್ಲಿ ಓಕೆ ಚೆನ್ನಾಗಿ ಇದು ಕುದಿಬೇಕು ಒಂದು ಕೆಲಸ ಮಾಡ್ತೀನಿ ಇದನ್ನು ಈ ಒಲೆ ಮೇಲೆ ಇಟ್ಬಿಡ್ತೀನಿ ಚೆನ್ನಾಗಿ ಬೇಗ ಬೇಗ ಕುದಿಲಿ ಇದು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ಹಳೆ ಟೇಪ್ ಹಾಕ್ತೀನಿ ಕೇಳಿ ನಿನ್ನೆ ನಾನು ಕನ್ನಡದ ಮಟ್ಟಿಗೆ ಎಸ್ ಜಾನಕಿ ಅವರದು ಒಂದು ಮರೆಯಲಾಗದ ಪ್ರಸಂಗ ಇದೆ ಅಂತ ಹೇಳಿದ್ದೆ ಅಲ್ವಾ ಅದೇನಪ್ಪ ಅಂದರೆ ದಶಾವತಾರ ಅನ್ನೋ ಒಂದು ಚಿತ್ರದ ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು ಆವಾಗೆಲ್ಲ ರೆಕಾರ್ಡಿಂಗ್ ನಡೀತಾ ಇದ್ದಿದ್ದು ಮೆಡ್ರಾಸಲ್ಲಿ ಮೆಡ್ರಾಸಲ್ಲಿ ತಮಿಳು ಚಿತ್ರಗಳಿಗೆ ತೆಲುಗು ಚಿತ್ರಗಳಿಗೆ ಆದ್ಯತೆ ಕೊಡ್ತಿದ್ರು ಕನ್ನಡ ಚಿತ್ರಕ್ಕೆ ಲಾಸ್ಟ್ ಪ್ರಿಫರೆನ್ಸು ಸೊ ಸ್ಟುಡಿಯೋ ಸಿಗೋದೇ ಕಷ್ಟವಾಗಿತ್ತು ಅಂಥ ಟೈಮಲ್ಲಿ ಸ್ಟುಡಿಯೋ ಸಿಕ್ತು ಜಿ ಕೆ ವೆಂಕಟೇಶ್ ಅವರು ಎಸ್ ಜಾನಕಿ ಅವ್ರ ಮನೆಗೆ ಫೋನ್ ಮಾಡಿದ್ರು ನೀವು ದಯವಿಟ್ಟು ಬಂದು ಹಾಡಬೇಕು ಅಂತ ಕೇಳೋಕ್ಕೆ ಅಲ್ಲಿ ನೋಡಿದ್ರೆ ಎಸ್ ಜಾನಕಿ ಅವರು ಗರ್ಭಿಣಿ 9 ತಿಂಗಳ ತುಂಬು ಗರ್ಭಿಣಿ ಅವ್ರನ್ನ ಹಾಡಿಗೆ ಕರೀತಿದ್ದಾರೆ ಮನೆಯವರು ಬೇಡ ಹೋಗಬೇಡ ನೀನು ಯಾವಾಗ ಬೇಕಾದರೂ ನೋವು ಬರ್ಬೋದು ನೀನು ಇದು ಮಾಡಬೇಡ ಅಂತ ಹೇಳಿ ಬಲವಂತ ಮಾಡ್ತಾಯಿದ್ದಾರೆ ಆ ಟೈಮಿಗೆ ಎಸ್ ಜಾನಕಿ ಅವರಿಗೆ ಹೆರಿಗೆ ನೋವು ಶುರುವಾಗ್ಬಿಡ್ತು
ಈ ರೆಕಾರ್ಡಿಂಗ್ ಮಾಡಲೇಬೇಕು. ಯಾಕೆ ಅಂದರೆ ಈ ರೆಕಾರ್ಡಿಂಗ್ ಮಾಡೋದಕ್ಕೆ ಮತ್ತೆ ಸ್ಟುಡಿಯೋ ಯಾವಾಗ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಜಿ ಕೆ ವೆಂಕಟೇಶ್ವರಯ್ಯವ್ರಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆದರೆ ಎಸ್ ಜಾನಕಿ ಅವರು, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ತಯಾರಿ ಮಾಡಿಕೊಡ್ರಿ, ನಾನು ಬರ್ತೀನಿ ಅಂತ ಮನೆಯವರು ಎಷ್ಟು ಬಲವಂತ ಮಾಡಿದ್ರು ಕೇಳಿದೆ. ಆ್ಯಂಬುಲೆನ್ಸ್ನಲ್ಲೇ ಫಸ್ಟು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಅವರು ಹಾಡನ್ನು ಹೇಳಿ, ಆ ನೋವಲ್ಲಿ ಹಾಡನ್ನು ಹೇಳಿ ಆಮೇಲೆ ಆಸ್ಪತ್ರೆಗೆ ಹೋದರು, ಅಡ್ಮಿಟ್ ಆದರು, ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟರು. ಆ ಹಾಡು ಯಾವುದಪ್ಪ ಅಂದರೆ, ರಘುಪತಿ ರಾಘವ ರಾಜ ರಾಮನ ನಗೆಮೊಗ ನೋಡಲು ಕಾದಿಹೇನ. ಸೂಪರ್ ಡೂಪರ್ ಹಿಟ್ ಸಾಂಗ್ ಅದು. ಆ ನೋವಲ್ಲಿ ಅವರು ಹಾಡಿದ್ದು ಎಂಥ ಗ್ರೇಟ್ ಅಲ್ವಾ. ಇಂಥ ಸಾಧಕರು ನೆನೆಸ್ಕೊಂಡಾಗ ನಾವೆಲ್ಲ ಏನು ಮಾಡೇ ಇಲ್ಲ ಅನ್ಸತ್ತೆ ಅಲ್ವಾ. ಓಕೆ, ಇದು ಚೆನ್ನಾಗಿ ಕುದಿ ಬರಕ್ಕೆ ಶುರುವಾಗಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ಹಾಲಿನ ಪುಡಿ ಹಾಕೋಣ. ಇದಕ್ಕೆ ನಾವು ತುರಿದಿರುವ ಕೋವಾ, ಸಣ್ಣ ಉರಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕಿದು. ಆವಾಗ ಏನಾಗುತ್ತೆ ಅಂದರೆ ಕೋವಾ ಕರಗಿ ಹಾಲಿಗೆ ಹೋಗುತ್ತೆ, ಅದು ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಹಾಲಿಗೆ. ಯಾ ಚೆನ್ನಾಗಿ ಕರಗ್ತದೆ ಕೋವಾ. ಈಗ ಇದನ್ನು ಆಫ್ ಮಾಡ್ಬಿಡೋಣ. ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕದಲ್ಲಿ ಇಟ್ಬಿಡೋಣ. ಓಕೆ, ಈಗ ಈ ಕಡೆಗೆ ಒಂದು ಪಾತ್ರೆ ಇಟ್ಕೊಂಡು, ಓಕೆ, ಈ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋಣ. ಓಕೆ, ತುಪ್ಪ ಹಾಕಿ ತುಪ್ಪ ಕರಗಬೇಕು. ಕರಗದ ಮೇಲೆ ಇದಕ್ಕೆ ಈ ಚಿರೋಂಜಿ ಅಂತ ಇರುತ್ತಲ್ಲ ಅದನ್ನು ಹಾಕಬೇಕು ಒಂದು ಸ್ವಲ್ಪ. ಆಮೇಲೆ ದ್ರಾಕ್ಷಿ, ದ್ರಾಕ್ಷಿ ದಪ್ಪ ಆಗೋ ತನಕ ತುಪ್ಪದಲ್ಲಿ ಇದನ್ನು ಹುರಿಬೇಕು. ಓಕೆ, ನೋಡಿದ್ರ ದ್ರಾಕ್ಷಿ ಹಿಂಗೆ ಊದ್ತಿದ್ದಂಗೆ ಇದಕ್ಕೆ ನಾವು ಅನ್ನ ಹಾಕೋಣ. ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಬೇಯೋದು ಕಡಿಮೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇದಕ್ಕೆ ನಾವು ಹಾಲು, ಕಾಯಿಸ್ಕೊಂಡಿರುವ ಹಾಲು. ವೆರಿ ರಿಚ್. ಕಂಡೆನ್ಸ್ಡ್ ಮಿಲ್ಕ್ ಹಾಕೋದು. ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೇಕಾದ್ರೆ ಚೆನ್ನಾಗಿ ಕೆದಕ್ಬೇಕು, ಇಲ್ಲಾಂದರೆ ಅದು ಕೆಳಗಡೆ ಹೋಗಿ ಸೆಟ್ಲ್ ಆಗ್ಬಿಡುತ್ತೆ. ಭಾಳ ಈಸಿಯಾಗಿ ಫಾಸ್ಟಾಗಿ ಮಾಡುವಂಥ ಖೀರ್ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಣ. ಸಕ್ಕರೆ ಸಾಲಲ್ಲ ಅದು. ಓಕೆ, ಸಕ್ಕರೆ ಚೆನ್ನಾಗಿ ಕರಗಬೇಕು. ಈಗ ಅದಕ್ಕೆ ಏಲಕ್ಕಿ ಪುಡಿ. ಭಾಳ ಈಸಿ ಮಾಡೋಕ್ಕೆ. ಒಂದು ಸಲ ಈ ಥರ ಖೀರ್ ಮಾಡಿಬಿಟ್ರೆ ಆಮೇಲೆ ರೆಗ್ಯುಲರಾಗಿ ಯಾರ್ದಾರು ಹುಟ್ಟಿದಬ್ಬ ಅಂದರೆ, ಮನೆಯಲ್ಲಿ ಯಾವುದೋ ಹಬ್ಬ ಅಂದರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ, ಏನೋ ಒಂದು ಸ್ಪೆಷಲ್ ಲೊಕೇಶನ್ ಯಾರೋ ಗೆಸ್ಟ್ ಬಂದರು ಅಂದರೆ ಟಕ್ ಅಂತ ಇದನ್ನು ಮಾಡಿಬಿಡೋದು, ಸಖತ್ ಮಜಾ ಕೊಡುತ್ತೆ. ಓಕೆ, ಈಗ ಇದಕ್ಕೆ ಕೇಸರಿ ನೀರು, ಸಾರಿ. ಚೆನ್ನಾಗಿ ಒಂದು ರೌಂಡ್ ಕುದ್ದುಬಿಟ್ರೆ ರೆಡಿ, ಸಿಂಪಲ್. ಓಕೆ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಕ್ರೀಮ್ ಹಾಕೋಣ. ರೆಡಿ ಖೀರ್ ಕಶಿಶ್. ಯಾ, ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂದು ಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಖೀರ್ ಕಶಿಶ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಕಾಯಲು ಇಡಿ. ಪ್ಯಾನಿಗೆ ಬಾದಾಮಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಅದನ್ನು ಆರಲು ಹಾಕಿ. ನಂತರ ಪ್ಯಾನಿಗೆ ಗೋಡಂಬಿ ಹಾಗೂ ಪಿಸ್ತಾವನ್ನು ಸೇರಿಸಿ ಅದನ್ನು ಸಹ ಡ್ರೈ ರೋಸ್ಟ್ ಮಾಡಿ ಈಗ ಒಣ ಖರ್ಜೂರವನ್ನು ಹುರಿಯಿರಿ. ನಂತರ ಹುರಿದ ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರವನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಅದನ್ನು ಕಾದ ಹಾಲಿಗೆ ಸೇರಿಸಿ ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಿ. ಚೆನ್ನಾಗಿ ಕುದಿ ಬಂದಾಗ ಹಾಲಿನ ಪುಡಿ ಮತ್ತು ತುರಿದ ಕೋವಾ ಸೇರಿಸಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಕುದಿಯಲು ಬಿಡಿ. ಕೋವಾ ಕರಗಿ ಹಾಲಿನೊಂದಿಗೆ ಬೆರೆತಾಗ
ಹಾಲಿನ ಮಿಶ್ರಣ ತೆಗೆದು ಪಕ್ಕಕ್ಕೆ ಇಡಿ. ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಮಾಡಿ ನಂತರ ಚಿರೋಂಜಿ ಹಾಕಿ ಹುರಿಯಿರಿ. ಈಗ ದ್ರಾಕ್ಷಿ ಸೇರಿಸಿ ಹುರಿದು ನಂತರ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಯಿರಿ. ಅದಕ್ಕೆ ಹಾಲಿನ ಮಿಶ್ರಣ ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ತಳ ಹತ್ತದಂತೆ ಚೆನ್ನಾಗಿ ಕೆದಕಿ. ಸಕ್ಕರೆ ಹಾಗೂ ಏಲಕ್ಕಿ ಪುಡಿ ಸೇರಿಸಿ ಸಕ್ಕರೆ ಕರಗುವವರೆಗೂ ಕೆದಕಿ. ಕೇಸರಿ ಸೇರಿಸಿ ಚೆನ್ನಾಗಿ ಕುದಿಸಿ ಒಲೆ ಆರಿಸಿ. ನಂತರ ಕ್ರೀಮ್ ಅನ್ನು ಸೇರಿಸಿ ಮಿಕ್ಸ್ ಮಾಡಿ. ಸಿಹಿ ಸಿಹಿಯಾದ ಈ ಕೀರ್ ಕಶಿಷ್ ಅನ್ನು ಹಬ್ಬದ ದಿನಗಳಂದು ಮಾಡಿ ಮನೆ ಮಂದಿಯೊಂದಿಗೆ ಸವಿದು ಸಂಭ್ರಮವನ್ನು ಇಮ್ಮಡಿಗೊಳಿಸಿಕೊಳ್ಳಿ. ಡ್ರೈ ಫ್ರೂಟ್ ಕೀರ್, ಓಕೆ, ಫುಲ್ ಡ್ರೈ ಫ್ರೂಟ್ಸ್. ನಾನಿವಾಗ ಇಲ್ಲಿ ದ್ರಾಕ್ಷಿ ಹಾಕಿದ್ದೀನಿ, ಗೋಡಂಬಿ ಹಾಕಿದ್ದೀನಿ, ಬಾದಾಮಿ ಹಾಕಿದ್ದೀನಿ, ಪಿಸ್ತಾ ಹಾಕಿದ್ದೀನಿ, ಖರ್ಜೂರ ಹಾಕಿದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕಬಹುದು, ಏನು ತೊಂದರೆ ಇಲ್ಲ. ಅದ್ಭುತವಾಗಿದೆ. ವಿಶೇಷವಾಗಿದೆ. ಒಂದು ಇಟ್ಸ್ ವೆರಿ ರಿಚ್, ವೆರಿ ವೆರಿ ಸಿಲ್ಕಿ ಫಿನಿಶ್ ಬರ್ತಾ ಇದೆ. ಯಾಕೆಂದ್ರೆ ಕೋವಾ ಹಾಕಿದ್ದೀನಿ, ಆಮೇಲೆ ಕ್ರೀಮ್ ಹಾಕಿದ್ದೀನಿ. ಸೊ ಅದೊಂದು ಸಿಲ್ಕಿ ಫಿನಿಶ್ ಕೊಡ್ತಾ ಇದೆ. ಓಕೆ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಾಕೋದ್ರಿಂದ ಥಿಕ್ನೆಸ್ ಭಾಳ ಚೆನ್ನಾಗಿದೆ. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಪ್ರಿಯೆ, ನೀನು ಒಂದು ಹೂವು, ನಾನು ಒಂದು ಚಿಟ್ಟೆ. ಪ್ರಿಯೆ, ನೀನು ಒಂದು ಹೂವು, ನಾನು ಒಬ್ಬ ಚಿಟ್ಟೆ. ನಿನ್ನ ರೂಪ ನನ್ನ ಸೆಳೆದು ಹಾರಿ ಬಂದು ಬಿಟ್ಟೆ. ನಿನ್ನ ರೂಪ ನನ್ನ ಸೆಳೆದು ಹಾರಿ ಬಂದು ಬಿಟ್ಟೆ. ಏಕೆ ಇರುತ್ತಾಳೆ ಸದಾ ನಿನ್ನ ಮಮ್ಮಿ ನಿನ್ನ ಒಟ್ಟಿಗೆ? ಏಕೆ ಇರುತ್ತಾಳೆ ಸದಾ ನಿನ್ನ ಮಮ್ಮಿ ನಿನ್ನ ಒಟ್ಟಿಗೆ? ಹೂವು ಮಾತ್ರ ಸಾಕು, ಮುಳ್ಳು ಬೇಡ ಚಿಟ್ಟೆಗೆ, ಮುಳ್ಳು ಬೇಡ ಈ ಚಿಟ್ಟೆಗೆ. ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬರ್ತಾರೆ, ಆರೋಗ್ಯ ಆಹಾರ ವಿಭಾಗದಲ್ಲಿ ಆರೋಗ್ಯಕರವಾದ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇವತ್ತು ಏನು ಮಾಡ್ತಾರೆ, ಅದರಿಂದ ಏನು ಉಪಯೋಗ ಇದೆ, ಇವೆಲ್ಲವನ್ನ ಅವರು ಒಂದು ಝಲಕ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೊಟ್ಟೆಯಲ್ಲಿ ಹುಣ್ಣುಗಳಾಗಿದೆಯಾ? ಯೋಚನೆ ಮಾಡಬೇಡಿ, ಈ ಪಾನೀಯ ಮಾಡ್ಕೊಂಡು ಕುಡೀರಿ. ಯಾವುದ್ರಲ್ಲಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ನೋಡ್ತಾ ಇರಿ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮೂರ ಊಟ ಮಾಡೋಕ್ಕೆ ನಾನಿವತ್ತು ಎನ್ ಆರ್ ಕಾಲೋನಿಗೆ ಬಂದಿದ್ದೀನಿ. ಎನ್ ಆರ್ ಕಾಲೋನಿಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಸಣ್ಣ ಹೋಟ್ಲ್ ಇದೆ, ಸೆಲ್ಫ್ ಸರ್ವಿಸ್ ಹೋಟ್ಲು. ಇಲ್ಲಿ ಇಡ್ಲಿ, ವಡೆ, ಖಾರ ಬಾತು, ಸ್ವೀಟ್ ಬಾತ್ ಅಂತ ಕೊಡ್ತಾರೆ, ಕೇಸರಿ ಬಾತ್ ಅನ್ನಲ್ಲ ಅವರು, ಸ್ವೀಟ್ ಬಾತ್ ಅಂತ. ಇಷ್ಟೇ ಐಟಮ್ ಸಿಗೋದು, ಬಟ್ ಎಲ್ಲವೂ ಸೂಪರ್ ಆಗಿರುತ್ತೆ. ಈ ಹೋಟ್ಲಿನ ವಿಶೇಷ ಒಂದಿದೆ ಏನಪ್ಪಾ ಅಂದರೆ, ಈ ಹೋಟ್ಲ್ ಸ್ಥಾಪಕರಿದಾರಲ್ಲ, ಅವರು ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈ ದರ್ಶಿನಿ ಹೋಟೆಲ್ಗಳನ್ನು ಶುರು ಮಾಡಿದ್ದೆ ಅವರು. ಫಸ್ಟು ಅವ್ರದ್ದೇ ಕಾನ್ಸೆಪ್ಟ್ ಅದು, ದರ್ಶಿನಿ ಹೋಟೆಲ್ಲು. ಅಲ್ಲಿಂದ ಶುರುವಾಯಿತು ಎಲ್ಲ ಕಡೆ ದರ್ಶಿನಿ ಹೋಟೆಲ್ಸ್. ಇವತ್ತಿಗೂ ಕೂಡ ನಾನು ಇವಾಗ ಹೋಗ್ತಾ ಇರೋದು ಕೂಡ ದರ್ಶಿನಿ ಹೋಟೆಲ್, ಅಂದರೆ ಸೆಲ್ಫ್ ಸರ್ವಿಸ್ ಹೋಟ್ಲು. ಅದನ್ನು ಶುರು ಮಾಡಿದವರು ಪ್ರಭಾಕರ್ ಅಂತ ಹೇಳಿ ಒಬ್ಬರು, ಹೀ ಈಸ್ ದಿ ಫಾದರ್ ಆಫ್ ಮಾಡರ್ನ್ ಹೋಟೆಲ್ಸ್, ದರ್ಶಿನಿ ಹೋಟೆಲ್ಸ್ ಅಂತ ಹೇಳ್ತಾರೆ. ಅವ್ರ ಕಾನ್ಸೆಪ್ಟ್ಸು ಎಷ್ಟು ಸಿಂಪಲ್ ಅಂದರೆ, ಭಾಳ ಬ್ಯೂಟಿಫುಲ್ ಆಗಿರೋ ಹೋಟೆಲ್ಗಳನ್ನು ಇಡೀ ಬೆಂಗಳೂರಲ್ಲಿ ಅವರು ಸ್ಥಾಪಿಸಿದ್ದಾರೆ. ಅವರು ಈ ಹೋಟೆಲನ್ನು ಸ್ಥಾಪಕರು. ಸೊ ಇವತ್ತು ಆ ಹೋಟೆಲ್ಗೆ ಹೋಗ್ಬಿಟ್ಟು ಇಡ್ಲಿ, ವಡೆ, ಖಾರ ಬಾತು, ಸ್ವೀಟ್ ಬಾತು, ಆಮೇಲೆ ಜಾಮೂನು ಗಿಮನೆಲ್ಲ ಸಿಗುತ್ತೆ, ಅವೆಲ್ಲವನ್ನು ಟೇಸ್ಟ್ ಮಾಡೋಣ. ಏನಂತೀರಾ? ಬನ್ನಿ ತೋರಿಸ್ತೀನಿ. ಸೂಪರ್ ಜಾಗ, ಫಾಲೋ ಮೀ. ನೋಡಿ, ನಾನು ಈ ಹೋಟ್ಲಲ್ಲಿ ಇನ್ನೊಂದು ಭಾಳ ಒಳ್ಳೆ ಐಟಮ್ ಸಿಗುತ್ತೆ, ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಹುಳಿ ಅವಲಕ್ಕಿ ಸಿಗುತ್ತೆ. ನೀವು ಬೆಂಗಳೂರಲ್ಲಿ ಯಾವ ಹೋಟ್ಲಲ್ಲೂ ಹುಳಿ ಅವಲಕ್ಕಿ ಸಿಗೋದಿಲ್ಲ, ಗೊಜ್ಜು ಅವಲಕ್ಕಿ ಅಂತಾರಲ್ಲ ಅದು ಸಿಗೋದಿಲ್ಲ. ಇಲ್ಲಿ ಅದನ್ನು ಸ್ಪೆಷಾಲಿಟಿ ಮಾಡ್ತಾರೆ. ಇದು ಹುಳಿ ಅವಲಕ್ಕಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಭಾಳ ರುಚಿಯಾಗಿರ್ತಕ್ಕಂಥ ಒಂದು ಐಟಮ್ ಇದು, ಭಾಳ ಸುಲಭವಾಗಿ ಮಾಡ್ಬೋದು. ನಾನು ಇನ್ನೂ ಇದನ್ನು ಮಾಡಿ ತೋರಿಸಿಲ್ಲ ನನ್ನ ಸೆಕ್ಟರಲ್ಲಿ, ಅದನ್ನು ಮಾಡ್ತೀನಿ. ಭಾಳ ಚೆನ್ನಾಗಿರುತ್ತೆ ಇದು, ಈಸಿ ಮಾಡೋಕ್ಕೆ. ಫಸ್ಟ್ ಕ್ಲಾಸ್. ಒಂದು ಪುಳಿಯೋಗರೆಗೆ ಈಕ್ವಲೆಂಟ್ ಅಂತ ಹೇಳಬೇಕು ಅಂದರೆ ಪುಳಿಯೋಗಕ್ಕೆ, ಯಾಕಂದರೆ ಅದಕ್ಕೆ ಹಾಕುವ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಪುಳಿಯೋಗರೆ ಹಾಕೋ ಐಟಮ್ಸೇ ಹಾಕ್ತಾರೆ. ಹಾಗಾಗಿ
ಸಕ್ಕದಾಗಿದೆ ಇದು. ಇವರು ಒಂದು ಸಣ್ಣ ಟ್ವಿಸ್ಟ್ ಮಾಡಿದ್ದಾರೆ. ಸಣ್ಣ ಟ್ವಿಸ್ಟ್ ಏನು ಅಂದ್ರೆ, ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಈ ಕ್ಯಾಪ್ಸಿಕಮ್ ಸಾಮಾನ್ಯವಾಗಿ ಹುಳಿ ಅವಲಕ್ಕಿ ಆಗಲ್ಲ, ಬಟ್ ಇದೇನ್ ಮಾಡಿದಾರೆ ಅಂದ್ರೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಹಾಕಿರೋದನ್ನ ಅದು ತಿನ್ನುವಾಗ ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ. ಸೂಪರ್. ಇದು ಅಕ್ಕಿ ಶಾವಿಗೆ ಬಾತ್. ಈ ಅಕ್ಕಿ ಶಾವಿಗೆ ಬಾತು ಭಾಳ ವಿಶೇಷ. ಈ ಅಕ್ಕಿ ಶಾವಿಗೆ ಇದೆಯಲ್ಲ, ಇದು ಟ್ರೆಡಿಷ್ನಲ್ ಆಗಿ ನಮ್ಮ ಮನೆಗಳಲ್ಲಿ ಒಚ್ಚಾವಿಗೆ ಅಂತ ಮಾಡ್ತಾರೆ. ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಬಿಟ್ಟು ಆಮೇಲೆ ಅದನ್ನು ಒಂದು ದೊಡ್ಡದೊಂದು ಮೆಷಿನ್ ಇರುತ್ತೆ, ಆ ಮೆಷಿನ್ನಲ್ಲಿ ಶಾವಿಗೆ ಮಾಡಿ ಅದನ್ನು ಮತ್ತೆ ಉಕ್ಕರಿಸಿ ಅದಕ್ಕೆ ಒಗ್ಗರಣೆ ಗಿಗ್ಗರಣೆ ಎಲ್ಲ ಹಾಕಿ ಮಾಡ್ತಾರೆ. ನನಗೆ ವಿಶೇಷ ಅನ್ಸೋದು, ಈ ಪ್ರಪಂಚದ ಯಾವುದೇ ಜಾಗಕ್ಕೆ ಹೋಗಿ ಅಲ್ಲಿ ಶಾವಿಗೆಯ ಒಂದು ರೂಪ ಇರುತ್ತೆ. ಈಗ ಈಸ್ಟರ್ನ್ ಕಂಟ್ರೀಸ್ಗೆ ಹೋದ್ರೆ ನೂಡಲ್ಸ್ ಥರ ಇರುತ್ತೆ, ವೆಸ್ಟರ್ನ್ ಕಂಟ್ರೀಸ್ಗೆ ಹೋದ್ರೆ ಸ್ಪೆಗೆಟಿ ಥರ ಇರುತ್ತೆ. ನಮ್ಮ ದೇಶದಲ್ಲಿ ಶಾವಿಗೆ ಸೇಮಿಯಾ. ಅಂದರೆ ನೀವೆಲ್ಲೋದೂ ತಿನ್ನುವ ಕಸ್ಟಮ್ ಇದೆಯಲ್ಲ, ಅಡುಗೆಯ ಕಸ್ಟಮ್ ಇದೆಯಲ್ಲ, ಅದು ಭಾಳ ಸಿಮಿಲರು. ಇದು ಸಾಮಾನ್ಯವಾಗಿ ಎಲ್ಲ ಹೋಟ್ಲಲ್ಲಿ ಸಿಗಲ್ಲ ಈ ಅಕ್ಕಿ ಶಾವಿಗೆ. ಸೊ ನೀವು ಇದನ್ನು ತಿನ್ನಬೇಕು ಅಂದರೆ ಸೌತ್ ಕಿಚನ್ಸ್ಗೆ ಬರಬೇಕು. ಸೌತ್ ಕಿಚನ್ನಲ್ಲಿ ಈ ಹುಳಿ ಅವಲಕ್ಕಿ ಅಕ್ಕಿ ಶಾವಿಗೆ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಸೂಪರ್. ಇದು ನವಣೆ ಬಾತ್. ಸಾಮಾನ್ಯವಾಗಿ ಈ ಬಿಸಿಬೇಳೆ ಬಾತ್ ಇರುತ್ತಲ್ಲ, ಅದಕ್ಕೆ ಅಕ್ಕಿ ಬೇಳೆ ಹಾಕಿ ಮಾಡ್ತಾರೆ. ಆದರೆ ನವಣೆನಲ್ಲಿ ಮಾಡೋದು ಇಟ್ಸ್ ಎ ಡಿಫ್ರೆಂಟ್ ಟ್ವಿಸ್ಟ್. ನವಣೆ ನಿಮಗೆಲ್ಲ ಗೊತ್ತಿರೋ ಹಾಗೇ ಸಿರಿಧಾನ್ಯ. ಇದು ಭಾಳ ಫೈಬರಸ್ ಇರುತ್ತೆ, ದೇಹಕ್ಕೆ ಭಾಳ ಒಳ್ಳೆಯದು. ಇದರಿಂದ ತುಂಬ ಆರೋಗ್ಯಕರವಾದಂಥ ಗುಣಗಳಿದೆ ಅಂತ ನಾವು ಇವಾಗಲೇ ಒಂದು ಎರಡು ಮೂರು ಸಲ ಇದನ್ನು ಮಾಡಿ ತೋರಿಸಿದ್ದೀನಿ. ನಾನು ಕೂಡ ನವಣೆ ಬಾತ್ ಮಾಡಿದ್ದೀನಿ, ಸಾಮೇಲಿ ಬೇಳೆ ಬಾತ್ ಮಾಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೌತ್ ಕಿಚನ್ಸಲ್ಲಿ ಈ ಬಿಸಿಬೇಳೆ ಬಾತು ನವಣೆಯಲ್ಲಿ ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಇಟ್ಸ್ ಎ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೂಪರ್. ಇದು ಉಪ್ಪಿಟ್ಟು. ಏನ್ ಗೊತ್ತಾ, ಉಪ್ಪಿಟ್ಟು ಇಟ್ಸ್ ಎ ವೆರಿ ಅಂಡರ್ ರೇಟೆಡ್ ತಿಂಡಿ. ನನಗೆ ಉಪ್ಪಿಟ್ಟು ಭಾಳ ಇಷ್ಟ, ವೆರೈಟಿ ವೆರೈಟಿ ಆಗಿ ಉಪ್ಪಿಟ್ಟು ಮಾಡ್ತೀನಿ. ಇವರು ಸಿಂಪಲ್ ಆಗಿ ಒಂದು ಬಿಳಿ ಉಪ್ಪಿಟ್ಟು ಮಾಡಿದ್ದಾರೆ. ಇದು ಚಟ್ನಿ ಗಿಟ್ನಿ ಎಲ್ಲ ನಾನು ಹಾಕ್ಸ್ಕೊಳ್ಳಲ್ಲ, ಯಾಕೆಂದ್ರೆ ಉಪ್ಪಿಟ್ಟು ಹಂಗೆ ತಿನ್ನಕ್ಕೆ ಚೆನ್ನಾಗಿರಬೇಕು. ಚೆನ್ನಾಗಿ ಕಾಯಿ ತುರಿ ಹಾಕಿದ್ದಾರೆ, ಬಾಯಿಗೆ ಹಾಕೊಂಡ ತಕ್ಷಣ ಕಾಯಿ ತುರಿಯ ಘಮ ತುಪ್ಪದ ಘಮ ಘುಮ್ ಅಂತ ಬರ್ತಾ ಇದೆ. ರವೆನ ಸಾಫ್ಟಾಗಿ ಬೇಯಿಸಿದ್ದಾರೆ, ಹಂಗೆ ಕರ್ಗೋಗುತ್ತೆ ಬಾಯಲ್ಲಿ. ಮಧ್ಯದಲ್ಲಿ ಶುಂಠಿ ಸಿಗತ್ತೆ, ಮಜ್ಜ ಕೊಡತ್ತೆ. ಸೂಪರ್. ಸೌತ್ ಕಿಚನ್ಸಿನ ಸ್ವೀಟ್ ಬಾತ್, ಕೇಸರಿ ಬಾತ್ ಅಂತ ಕರೆಯಲ್ಲ, ಯಾಕಂದರೆ ಕೇಸರಿ ಬಣ್ಣ ಹಾಕಲ್ಲ ಇವರು. ಓಕೆ, ಇಲ್ಲಿ ಫಸ್ಟ್ ಕ್ಲಾಸಾಗೆ ನೋಡಿ ಪೈನಾಪಲ್ ಹಾಕಿದ್ದಾರೆ, ದ್ರಾಕ್ಷಿ ಇದೆ, ಗೋಡಂಬಿ ಇದೆ. ಸಾಫ್ಟಾಗಿ ಸಣ್ಣ ರವೆಯಲ್ಲಿ, ಚಿರೋಟಿ ರವೆ ಥರ ಸಣ್ಣ ರವೆಯಲ್ಲಿ ಇದು ಮಾಡ್ತಾರೆ, ಭಾಳ ಚೆನ್ನಾಗಿರುತ್ತೆ. ಸತ್ತಾರೆಡ್ಡಿ ದೇವ್ರ ಪ್ರಸಾದ ಇದ್ದಂಗಿದೆ, ಬಾಳೆಹಣ್ಣಿದೆ, ಆಮೇಲೆ ದ್ರಾಕ್ಷಿ ಇದೆ, ಪೈನಾಪಲ್ ಇದೆ, ಭಾಳ ಬ್ಯೂಟಿಫುಲ್ ಕಾಂಬಿನೇಷನ್, ಸಖತ್ತಾಗಿದೆ.
ನೀವು ತುಂಬ ಚೆನ್ನಾಗಿರೋ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂದರೆ ದೋಸೆ ಬಿಟ್ಟು ಪೂರಿ ಬಿಟ್ಟು ತಿನ್ನಬೇಕು ಅಂದರೆ ನೀವು ಸೌತ್ ಕಿಚನ್ಸ್ಗೆ ಬರಬೇಕು. ಇಲ್ಲಿ ದೋಸೆ ಪೂರಿ ಎಲ್ಲ ಸಿಗೋದಿಲ್ಲ, ಸಿಗೋದೆಲ್ಲ ಭಾಳ ಸಿಂಪಲ್ ಐಟಮ್ಸು, ಭಾಳ ಕಡಿಮೆ ಐಟಮ್ಸು, ಬಟ್ ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದರಲ್ಲೂ ಈ ಸ್ವೀಟ್ ಬಾತ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಸೂಪರ್. ಇದು ಸೌತ್ ಕಿಚನ್ಸಿನ ರಾಜ ಮತ್ತು ರಾಣಿ. ನಾನು ಇಲ್ಲಿಯ ವಡೆನ ರಾಜ ಅಂತ ಕರಿತೀನಿ, ಇಡ್ಲಿನ ರಾಣಿ ಅಂತ ಕರಿತೀನಿ. ಯಾಕಂದ್ರೆ ಈ ವಡೆ ಸಾಕಾದಾಗಿರೋದು, ಬಾಯಿಗೆ ಹಾಕೊಂಡ್ರೆ ಉದ್ದಿನ ಘಮ ಘಮ್ ಅಂತ ಬರುತ್ತೆ. ಇಡ್ಲಿನೂ ಅಷ್ಟೇ, ಭಾಳ ಗೂಡಾಗಿ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ, ನೋಡ್ಬೋದು ನೀವು, ಇಲ್ಲಿ ಕಾಣಿಸುತ್ತೆ, ಕಾಣಿಸುತ್ತಾ ಎಷ್ಟು ಗೂಡಾಗಿದೆ ಅಂತ. ಹಿಂಗೆ ಗೂಡಾಗಿದ್ದೋ ಇಡ್ಲಿನ ನಂಗೆ ಭಾಳ ಇಷ್ಟ. ಹಂಗೆ ಕರಗೋಗೋದು ಬಾಯಲ್ಲಿ, ಆಮೇಲೆ ಚಟ್ನಿನ ಚೆನ್ನಾಗಿ ಹೀರ್ಕೊಳತ್ತು. ವಡೆ ಇಸ್ ಆಲ್ವೇಸ್ ಕ್ರಿಸ್ಪಿ. ಯಾವ ಟೈಮಲ್ಲಾದರೂ ಬನ್ನಿ ನೀವು, ನಿಮಗೆ ಸಿಗೋ ವಡೆ ಕ್ರಿಸ್ಪಿ ಆಗಿರುತ್ತೆ, ಉದ್ದಿನ ಘಮ ಘಮ್ ಅಂತ ಬರುತ್ತೆ. ಒಳ್ಳೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಸೌತ್ ಕಿಚನ್ಸ್ ಬರ್ಬೇಕು. ಎಕ್ಸ್ಟ್ರಾರ್ಡಿನರಿ. ನೀವು ಬಂದು ತಿನ್ನಿ, ಸೂಪರ್ ಅನ್ನಿ. ನನ್ನ ಜೊತೆ ಇದ್ದಾರೆ ಈ ಸೌತ್ ಕಿಚನ್ಸ್ನ ಮಾಲೀಕರಾದಂಥ ಸಂಜಯ್ ಪ್ರಭಾಕರ್ ಅವರು. ಪ್ರಭಾಕರ್ ಅವರ ಪುತ್ರ ಇವರು. ಪ್ರಭಾಕರ್ ಅವರು ದಿ ಫಾದರ್ ಆಫ್ ದರ್ಶಿನೀಸ್ ಇನ್ ಬ್ಯಾಂಗ್ಳೂರ್. ನಮಗೆಲ್ಲ ಗುರುಗಳು ಅಂದರೆ, ಅವ್ರ ಅಡ್ವೈಸ್ ತೊಗೊಂಡು ನಾನು ಎಷ್ಟೊಂದು ಐಟಮ್ಗಳನ್ನು ಮಾಡೋದು ಕಲ್ತ್ಕೊಂಡಿದ್ದೀನಿ. ಅವರ ಮಗ ಅದ್ಭುತವಾದಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಬ್ಯೂಟಿಫುಲ್ ರೆಸ್ಟೋರೆಂಟು. ಇಲ್ಲಿ ಬಂದು ನೀವು ಸೌತ್ ಇಂಡಿಯನ್ ತಿಂಡಿ ತಿನ್ನಿ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಸರ್, ನಮ್ಮ ಬೊಂಬಾಟ್ ಭೋಜನ ತಂಡದ ಪರವಾಗಿ ನಿಮ್ಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ದಯವಿಟ್ಟು ಇದೀನಿ. ಇಲ್ಲೆಲ್ಲರೂ ನೇತಾಕಿ ಇದನ್ನ ನೋಡಿದಾಗೆಲ್ಲ ಸಿಹಿ ಕೈ ಚಂದ್ರು ನೆನೆಸ್ಕೊಳ್ಳಿ, ಬೊಂಬಾಟ್ ಭೋಜನ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಇವತ್ತೇನು ಹೇಳ್ಕೊಡ್ತೀರಮ್ಮ ಆರೋಗ್ಯಕರವಾದಂಥದ್ದು? ಕಾಚಿ ಹಣ್ಣಿನಲ್ಲಿ ಒಂದು ಪಾನಕ ಮಾಡ್ಕೊಂಡು ಕುಡಿಯೋಣ. ಕಾಚಿ ಹಣ್ಣು ಅಥವಾ ಗಣಿಕೆ ಹಣ್ಣು, ಗಣಿಕೆ ಕಾಣಿರುತ್ತಲ್ಲ, ಪುಟ್ ಪುಟ್ಟ ಕಾಯಿ ಬರುತ್ತೆ ಅದು, ಅದರಲ್ಲ. ಹೌದು. ಓ ಓಕೆ. ಅದು ಸಾಮಾನ್ಯವಾಗಿ ಗಂಧಿ ಅಡಿಲಿ ಒಣಗಿದ್ದು ಸಿಗುತ್ತೆ ಅನ್ಸುತ್ತಲ್ಲ, ಗಂಧಿ ಅಂಗಡಿಗಳಲ್ಲೂ ಅಷ್ಟಾಗಿ ಸಿಕ್ಕಲ್ಲ, ಈ ಕಡೆ ಅಷ್ಟೊಂದು ಸಿಕ್ಕಲ್ಲ, ಈ ಮಂಗಳೂರು ಸ್ಟೋರ್ಸ್ಗಳೇ ಅಂತ ಕಡೆ ಸಿಕ್ಕತ್ತೆ, ಅವರು ಜಾಸ್ತಿ ಅದನ್ನ ಉಪಯೋಗ ಮಾಡ್ತಾರೆ ಅದನ್ನ. ಓಕೆ. ಸೊ ಅದು ಹಸಿಯಾಗಿಯೇ ಸಿಕ್ಕಿದ್ರೆ ತುಂಬಾನೇ ಒಳ್ಳೇದು. ಓಕೆ. ತುಂಬಾನೇ ಅದು ಅದ್ಭುತವಾದ ಶಕ್ತಿ ಅದು. ಅದು ಸಿಕ್ಕಲಿಲ್ಲ ಅಂದಾಗ ಒಣಗಿದ್ದನ್ನ ತಂದು ನೆನೆಸಿ ನಾವು ಮಾಡ್ಕೊಳ್ಬಹುದು. ನಾವಿವಾಗ ಒಣಗಿರೋ ಹಣ್ಣು ತಂದು ನೆನೆಸಿಟ್ಕೊಂಡಿದ್ದೀವಿ. ಓಕೆ. ಏನೇನು ಪದಾರ್ಥಗಳು ಬೇಕಮ್ಮ ಈ ಪಾನೀಯಕ್ಕೆ? ಕಾಚಿ ಹಣ್ಣನ್ನು ನೆನೆಸಿರ್ತಕ್ಕಂಥದ್ದು, ಸ್ವಲ್ಪ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಕೊಂಡಿದ್ದೀವಿ, ಜೇನುತುಪ್ಪ, ಅದಕ್ಕೆ ಏಲಕ್ಕಿ ಪುಡಿ ಅಷ್ಟೇ. ವಾವ್, ಸೂಪರ್. ಹೆಂಗೆ ಮಾಡೋದು ಅಂತ ಹೇಳ್ಬಿಡಿ ಅಮ್ಮ, ಶುರು ಮಾಡೋಣ. ಮೊದಲು ಕಾಚಿ ಹಣ್ಣು ಮತ್ತು ಒಣ ದ್ರಾಕ್ಷಿ ಎರಡನ್ನು ಸುಮ್ಮನೆ ಒಂದು ಸ್ವಲ್ಪ ರುಬ್ಬಿಕೊಳ್ಳೋಣ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳೋದು, ಅದನ್ನು ಶೋಧಿಸ್ಕೊಳ್ಳೋದು. ಟಾಣಿ ಹಣ್ಣು ಬಿಡ್ಬಿಡ, ಸಣ್ಣ ಸಣ್ಣ ಹಣ್ಣು. ಹ್ಞೂ, ನೋಡಿ ಇದರ. ಓಕೆ, ಇದನ್ನು ಶೋಧಿಸ್ಕೊಳ್ಳೋದಾ? ನಾನು ಇದನ್ನು ಶೋಧಿಸ್ಕೊಳ್ತೀನಿ, ಆಮೇಲೆ ಜೇನುತುಪ್ಪ ಹಾಕೋದಲ್ವಾ? ಹೌದು. ನಾನು ಮಾಡ್ತೀನಿ ಅಷ್ಟರಲ್ಲಿ. ಇದರಲ್ಲಿ ಎರಡು ಸಲ ಬೇಕಾದ್ರೆ ನೀರು ಹಾಕಿ, ಎರಡು ಸಲ ಇದು ಮಾಡಿ ಶೋಧಿಸ್ಕೋಬೋದು, ನೀರು ಹಾಕಿ ಹಾಕಿ. ಓಕೆ, ನಾನು ಮಾಡ್ಕೋತೀನಿ ಅಷ್ಟರಲ್ಲಿ. ಇದರಲ್ಲಿ ಏನು ಉಪಯೋಗ ಅಂತ ಹೇಳ್ಬಿಡಿಮ್ಮ. ಇದು ಗಣಿಕೆ ಸೊಪ್ಪು ಅಂತ ಕೆಲವರಿಗೆ ಗೊತ್ತಿರತಕ್ಕಂಥದ್ದು, ಕೆಲವರು ಕಾಚಿ ಸೊಪ್ಪು ಅಂತೀವಿ. ಇದನ್ನು ತರಕಾರಿಗೆ ಬಳಸ್ತೀವಿ, ಪಲ್ಯ ಗಿಲ್ಯ ಎಲ್ಲ ಮಾಡೋದಕ್ಕೆ. ಈ ಗಿಡದಲ್ಲಿ ಬರ್ತಕ್ಕಂಥದ್ದು ಈ ಹಣ್ಣು, ಕೆಲವು ಕೆಂಪು ಹಣ್ಣು ಸಿಕ್ಕತ್ತೆ, ಕೆಲವು ಕಪ್ಪು ಹಣ್ಣು ಸಿಕ್ಕತ್ತೆ ಕೆಲವು ಗಿಡದಲ್ಲಿ. ಎರಡೂ ಕೂಡ ಔಷಧೀಯ ಗುಣದಲ್ಲಿ ಒಂದೇ ಆಗಿರುತ್ತೆ. ಯಾರಿಗೆ ಯಾವ ಗಿಡದಲ್ಲಿ ಹಣ್ಣು ಸಿಕ್ಕಿದ್ರು ಕೂಡ ಉಪಯೋಗ ಮಾಡ್ಕೋಬೋದು. ಸಾಧಾರಣ ಈ ಕುಂಡಗಳಲ್ಲೆಲ್ಲನೂ ತನ್ನಷ್ಟಕ್ಕೆ ತಾನೇ ಕಳೆ ಗಿಡದ ಥರ ಕೂಡ ಬರುತ್ತೆ ಈ ಸೊಪ್ಪು. ಅದರಲ್ಲಿ ಈ ಸಣ್ಣ ಸಣ್ಣ ಕರಿ ಹಣ್ಣುಗಳು ಸಿಕ್ಕತ್ತೆ. ಸಾಧಾರಣ ಮಕ್ಕಳೆಲ್ಲನೂ ಕೂಡ ಇದನ್ನು ಬಿಡಿಸಿ ಬಿಡಿಸಿ ಹಾಗಾಗೆ ಬಾಯಿಗೆ ಹಾಕ್ಕೊಂಡು ತಿನ್ನುವಂಥದ್ದು ಅಭ್ಯಾಸ ಇತ್ತು ಮೊದಲಿಗೆ. ಈಗ ಈ ಗಿಡಗಳೇ ನಮಗೆ ಅಪರೂಪ ಆಗಿಬಿಡ್ತಾ ಇದೆ.
ಆದರೆ ಈ ಹಣ್ಣಿನಲ್ಲಿ ಅಥವಾ ಈ ಎಲೆಯಲ್ಲಿ ಅದ್ಭುತವಾದ ಔಷಧೀಯ ಗುಣ ಇದೆ. ಇದು ಏನಪ್ಪ ವಿಶೇಷವಾಗಿ ಅಂದರೆ, ತುಂಬ ಉಷ್ಣಾಂಶದಿಂದ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಒಳ್ಳೆಯ ಪರಿಹಾರ ಈ ಹಣ್ಣಿನಲ್ಲಿ ಸಿಕ್ಕತ್ತೆ. ಅಂದರೆ ಯಾರಿಗಾದರೂ ವಿಪರೀತವಾಗಿ ಉಷ್ಣದಿಂದ ಉಂಟಾಗ್ತಕ್ಕಂತಹ ಕೆಮ್ಮು, ತುಂಬ ಜೋರಾಗಿ ಕೆಮ್ತಾ ಇರ್ತಾರೆ, ಶಬ್ದವೇ ಬರ್ತಾ ಇರುತ್ತೆ ಹೊರತು ಕಫಾನೂ ಇರೋದಿಲ್ಲ, ಅವರಿಗೆ ಯಾವುದೇ ರೀತಿ ಶೀತ ಸಂಬಂಧವಾದ ಸಮಸ್ಯೆ ಇರೋದಿಲ್ಲ, ಕೆಮ್ಮು ಮಾತ್ರ ಬರ್ತಾ ಇರುತ್ತೆ. ಇಂತಹ ಉಷ್ಣದ ಕೆಮ್ಮಿಗೆ ಈ ಹಣ್ಣಿನಲ್ಲಿ ನಮಗೆ ಉತ್ತಮವಾದಂತಹ ಪರಿಹಾರ ಸಿಕ್ಕತ್ತೆ. ಇನ್ನು ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ, ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಯಿಂದ ಏನಾಗುತ್ತೆ ಅಂದರೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೆ ಬಿಟ್ಟರೆ ಅದು ದಿನೇ ಅದು ಆ್ಯಸಿಡಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಸಿಡಿಟಿನೂ ಸರಿಯಾಗಿ ನಾವು ಚಿಕಿತ್ಸೆ ಮಾಡಿ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಹುಣ್ಣುಗಳಾಗೋದಕ್ಕೆ ಶುರುವಾಗುತ್ತೆ. ಕೆಲವರಿಗೆ ಹೊಟ್ಟೆಯಲ್ಲಿ ಹುಣ್ಣುಗಳಾಗತ್ತೆ, ಕೆಲವರಿಗೆ ಗಂಟಲಿನಲ್ಲಿ ಹುಣ್ಣುಗಳಾಗತ್ತೆ, ಈ ರೀತಿ ಬಾಯಿಯಲ್ಲಿ ಹುಣ್ಣುಗಳಾಗ್ತಕ್ಕಂಥದ್ದು. ಈ ಹುಣ್ಣುಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಗಣಿಕೆಯ ಈ ಹಣ್ಣನ್ನು ನಾವು ಪಾನಕದ ರೂಪದಲ್ಲಿ ಅಥವಾ ಸುಮ್ಮನೆ ಒಂಚೂರು ತುಪ್ಪ ಹಾಕಿ ಈ ಬೀಜವನ್ನು ಹುರಿದುಬಿಟ್ಟು ಒಂಚೂರು ಉಪ್ಪು ಪೆಪ್ಪರು ಹಾಕ್ಕೊಂಡು ತಿಂದರೂ ಕೂಡ ಪರವಾಗಿಲ್ಲ. ಈ ರೀತಿ ಸೇವನೆ ಮಾಡೋದ್ರಿಂದ ಈ ಹುಣ್ಣುಗಳಾಗೋದನ್ನು ತಪ್ಪಿಸತ್ತೆ. ಅಕಸ್ಮಾತ್ ಆಗಿರುವಂಥ ಹುಣ್ಣುಗಳಿದ್ದರೆ ಅದಕ್ಕೂ ಕೂಡ ಪರಿಹಾರ ಇದರಲ್ಲಿ ಸಿಕ್ಕುವಂಥದ್ದು. ಇವೆಲ್ಲವೂ ಕೂಡ ಬಹಳ ದಿವಸದಿಂದ ಬಲಿತು ಹೋದಂತಹ ಸಮಸ್ಯೆಗಳು. ಹಾಗಾಗಿ ಈ ಪ್ರಾರಂಭಿಕ ಹಂತದಲ್ಲಿ ಇರುವಾಗಲೇ, ಅಂದರೆ ಗ್ಯಾಸ್ಟ್ರಿಕ್ ಲೆವೆಲಲ್ಲಿ ಇರುವಾಗಲೇನೆ ಆಗಿಂದಾಗೆ ಈ ಪಾನೀಯ ಮಾಡ್ಕೊಂಡು ಕುಡಿದ್ರೆ ಇದಿಷ್ಟೂ ಸೈಕಲ್ ಹೊಡ್ಕೊಂಡು ಬಂದು ಕೊನೆಗೆ ತಲುಪತ್ತಲ್ಲ ಆ ಹುಣ್ಣಿನ ಸ್ಟೇಜು, ಆ ಒಂದು ಸ್ಟೇಜನ್ನ ತಲುಪದೇ ಇರಬೇಕು ಅಂದರೆ ಈ ಗಣಿಕೆ ಸೊಪ್ಪನ್ನು ಅಥವಾ ಹಣ್ಣನ್ನು ಸೇವನೆ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಇನ್ನು ಇದರಲ್ಲಿ ಮಲಬದ್ಧತೆಯನ್ನು ನಿವಾರಿಸುವಂತಹ ಶಕ್ತಿ ಇದೆ, ಅಥವಾ ಮಲಬದ್ಧತೆ ತೀವ್ರವಾದಾಗ ಬರ್ತಕ್ಕಂತಹ ಮೂಲವ್ಯಾಧಿಯ ಸಮಸ್ಯೆಗೂ ಕೂಡ ಈ ಹಣ್ಣಿನಲ್ಲಿ ಪರಿಹಾರ ಇರುತ್ತೆ. ಹಾಗಾಗಿ ಅಂಥವರು ಕೂಡ ಇದನ್ನು ಸೇವನೆಯನ್ನು ಮಾಡಬಹುದಾಗಿದೆ. ಇನ್ನು ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂತಹ ರಜೋದೋಷಗಳೇನಾದರೂ ಇದ್ದಾಗ, ಅಂದರೆ ಮುಟ್ಟಿನಲ್ಲಿ ಬರುವಂತಹ ಹೊಟ್ಟೆ ನೋವಿರಬಹುದು ಅಥವಾ ಅದರಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೋಬೇಕಾದ್ರೆ ಈ ಹಣ್ಣನ್ನು ಅಥವಾ ಇದರ ಸೊಪ್ಪನ್ನು ಬಳಕೆ ಮಾಡೋದ್ರಿಂದ ಅದು ಕೂಡ ನಮಗೆ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಇದು ಅತ್ಯಂತ ಉತ್ತಮವಾದಂತಹ ಜೀರ್ಣಕಾರಿ, ಹಾಗಾಗಿ ಈ ಸೊಪ್ಪನ್ನ ಪಲ್ಯ ಮಾಡೋದು ಅಥವಾ ಈ ಹಣ್ಣನ್ನು ಪಾನಕ ಮಾಡ್ಕೊಂಡು ಕುಡಿಯೋದು ಅಥವಾ ಈ ಹಣ್ಣನ್ನು ಹಾಗೆ ತಿನ್ನುವಂಥದ್ದು ಯಾವ ರೂಪದಲ್ಲಾದರೂ ಸರಿ, ತಿಂಗಳಿಗೆ ಒಮ್ಮೆಯಾದರೂ ಕೂಡ ಇದನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಇಷ್ಟೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದರಲ್ಲಿ ನಮಗೆ ಸಿಕ್ಕುವಂಥದ್ದು. ಓಕೆ ಆಯ್ತಮ್ಮ, ಚೆನ್ನಾಗಿ ಫಿಲ್ಟರ್ ಮಾಡಿದ್ದೀನಿ. ಸರಿ, ಇದಕ್ಕೆ ಏಲಕ್ಕಿ ಹಾಕ್ಬಿಡ್ಲಾ? ಜೇನುತುಪ್ಪ. ಇದು ದ್ರಾಕ್ಷಿ ಜೊತೆಗೆ ಯಾಕೆ ರುಬ್ಬಿಸಿದ್ ನೀವು? ಇದು ಹಸಿ ಹಣ್ಣಾದರೆ ನಮಗೆ ರಸ ಚೆನ್ನಾಗಿ ಸಿಕ್ಕತ್ತೆ. ಇದು ಒಣ ಹಣ್ಣಾದ್ರಿಂದ ನಮಗೆ ಅದರಲ್ಲಿ ಅಷ್ಟೊಂದು ರಸ ಸಿಕ್ಕೋದಿಲ್ಲ ಪಾನಕ ಮಾಡೋದಕ್ಕೆ. ಹಾಗಾಗಿ ಈ ದ್ರಾಕ್ಷಿನೂ ನೆನೆಸ್ಕೊಂಡಾಗ, ಮತ್ತೆ ದ್ರಾಕ್ಷಿ ಕೂಡ ಈ ಕೆಲವೊಂದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಈ ಥರದ್ದೆಲ್ಲ ಸಮಸ್ಯೆಗೂ ಅದರಲ್ಲೂ ಪರಿಹಾರ ಇರುತ್ತೆ. ಎರಡನ್ನು ಮಿಶ್ರ ಮಾಡಿದಾಗ ಒಂದು ಒಳ್ಳೆಯ ಪಾನಕ ಆಗತ್ತೆ ಅಂತೇಳಿ ದ್ರಾಕ್ಷಿನ ಸೇರಿಸಿರುವುದು. ಓಕೆ, ಹಸಿ ಹಣ್ಣೆ ಸಿಕ್ಕಿದ್ರೆ ಅದರ ಅವಶ್ಯಕತೆ ಇರಲ್ಲ, ಇದೊಂದರಲ್ಲೇ ಮಾಡ್ಕೋಬಹುದು. ಓಕೆ, ಕುಡಿಯೋದು ಅಲ್ವಾ ಇದನ್ನ? ಅಷ್ಟೇ. ಓಕೆ. ಕಾಚಿ ಹಣ್ಣು ಅಥವಾ ಗಣಿಕೆ ಹಣ್ಣಿನ ಪಾನಕ ಮಾಡುವ ವಿಧಾನ. ಕಾಚಿ ಹಣ್ಣು ಅಥವಾ ಗಣಿಕೆ ಹಣ್ಣುಗಳು ಹಾಗೂ ಒಣದ್ರಾಕ್ಷಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ನೀರನ್ನು ಚೆನ್ನಾಗಿ ಬೆರೆಸಿ ಶೋಧಿಸಿ ನೀರಿನಾಂಶವನ್ನು ಒಂದು ಬೌಲ್ನಲ್ಲಿ ಶೇಖರಿಸಿ ಅದಕ್ಕೆ ಏಲಕ್ಕಿ ಪುಡಿ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರಕೃತಿ ನಮಗೆ ನೀಡಿದ ಸಹಸ್ರಾರು ವರದಾನಗಳಲ್ಲಿ ಒಂದಾದ ಈ ಕಾಚಿ ಹಣ್ಣು ಅಥವಾ ಗಣಿಕೆ ಹಣ್ಣಿನ ಪಾನಕವನ್ನು ಮಾಡಿಕೊಂಡು ಸೇವಿಸಿ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕಾಚಿ ಹಣ್ಣಿನ ಪಾನೀಯ, ಇದರ ಬಣ್ಣ ಬಹಳ ಇಷ್ಟ ಆಯ್ತು. ಸ್ಟ್ರಾಂಗ್ ಕಾಫಿ ತರ ಇದೆ. ಕಾಫಿ ಪ್ರಿಯರಿಗೆ ಅದರ ಬಣ್ಣವೇ ಇಷ್ಟ.
ಏನು ಇಲ್ಲ, ಏನು ಒಗ್ಗರು ಗಿಗ್ರು ಏನು ಕೇಳಿದ್ರು ರುಚಿಯಾಗಿದೆ, ಫಸ್ಟ್ ಕ್ಲಾಸ್ ರುಚಿಯಾಗಿದೆ. ಆಹಾಹಾ ಮಜಾ ಇದೆ. ಒಂದು ಕಡೆ ಈ ಹಣ್ಣಿನ ಸಿಹಿ ಆ್ಯಸ್ ಇಟ್ ಈಸು, ಇನ್ನೊಂದು ಕಡೆ ದ್ರಾಕ್ಷಿ ಸಿಹಿ, ಪ್ಲಸ್ ಇನ್ನೊಂದು ಕಡೆ ಜೇನುತುಪ್ಪದ ಸಿಹಿ. ಫಸ್ಟ್ ಕ್ಲಾಸ್ ಆಗಿದೆ, ಮಧುರವಾಗಿದೆ. ಸೂಪರ್, ಅದ್ಭುತವಾಗಿದೆ. ಮಾಡ್ಕೊಂಡು ಕುಡಿದ್ ನೋಡಿ, ಬೇಕಾದಷ್ಟು ಅಡ್ವಾಂಟೇಜ್ ಇದೆ. ಭಾಳ ಚೆನ್ನಾಗಿತ್ತಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ಬಂದೆಯ ಬಾ, ಲೇ ನೀನ ಬಂದೇ ಬಾಳಿನ ಬೆಳಕಾಗಿ ಅಂತ ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಬಂದ್ರೆ ನೀನ್ ಬಂದು ಒಗ್ಗರ್ಸ್ಕೊಂಡಿದ್ಯಲ್ಲ, ಯಾಕ? ಅದು ಏನ್ ಗೊತ್ತಾ, ನೀನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನಿನ್ ಕೈಲಿ ಅಡಿಗೆ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಮ್ಮ. ನೀನ್ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸತ್ ಕಣೋ. ಒಂದ್ ಕೆಲಸ ಮಾಡೋ, ನೀನ್ ಹೊರಗಡೆ ಇರೋ, ನಾನು ಅಡಿಗೆ ಮಾಡ್ಕೊಡ್ತೀನಿ, ತಿನ್ಕೊಂಡು ಹೋಗೋ. ಈ ಅಯ್ಯೋ ಪಾಪ ಎಲ್ಲ ಬೇಡ ಗುರು, ನೀನು ಪ್ರಶ್ನೆ ಕೇಳು, ನಾನು ಉತ್ತರ ಕೊಡ್ತೀನಿ. ಗೆದ್ದು ನಿನಗಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ತೀನಿ. ಅಬ್ಬಾ, ಈ ರೇಂಜ್ ಸ್ವಾಭಿಮಾನನ? ಆಯ್ತಪ್ಪ, ನನ್ನ ಮಾತು ಕೇಳು ದಯವಿಟ್ಟು. ನೀನು ಉತ್ತರ ಕೊಡೋಕ್ಕಾಗಲ್ಲ, ಸೋಲ್ತೀಯ, ಆಮೇಲೆ ನೀನೇ ಅಡುಗೆ ಮಾಡಬೇಕಾಗತ್ತೆ. ಏಯ್, ನಿನ್ನ ಪ್ರಶ್ನೆ ಕೇಳಮ್ಮ, ಗೆದ್ದೆ ಗೆಲ್ತೀನಿ ನಾನು. ಯಾಕೆ ನೀನೇ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಳ್ತೀಯ ಅಂದರೆ ಯಾರು ಬೇಡ ಅಂತಾರೆ. ಆಯಿತು, ಈಗ ಮೂರು ಬಾಗಿಲು ಇರುತ್ತಪ್ಪ. ಒಂದು ಬಾಗಿಲು ಹಿಂದೆ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ, ದಗ 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 ಅಂತ ಬೆಂಕಿ ಉರಿತಾ ಇರುತ್ತೆ. ಇನ್ನೊಂದು ಬಾಗಿಲಿಂದೆ ಪ್ರಪಾತ ಇರುತ್ತೆ, ಬಿದ್ದರೆ ಸಾವು ಗ್ಯಾರಂಟಿ. ಮೂರನೇ ಬಾಗಿಲು ಹಿಂದೆ ಒಂದು ಸಿಂಹ ಇರುತ್ತೆ, ಅದು ಸಿಕ್ಕಾಪಟ್ಟೆ ಹಸ್ಕೊಂಡಿರುತ್ತೆ. ಎಷ್ಟು ಹಸ್ಕೊಂಡಿದೆ ಅಂದರೆ ಮೂರು ವರ್ಷದಿಂದ ಏನೂ ತಿಂದಿಲ್ಲ ಅದು. ಯಾವ ಬಾಗಿಲಿಂದ ತಪ್ಪಿಸ್ಕೊತೀಯ ನೀನು? ಏಯ್, ಎಂಥ ದಡ್ಡ ನೀನು, ಮೂರನೇ ಬಾಗಿಲಿಂದ ಸಿಂಹ ಇದೆ ಅಂತ ಹೇಳಿದ್ಯಲ್ಲೋ, ಅದು ಹೊಸ್ಕೊಂಡಿರೋ ಸಿಂಹ, ತಪ್ಪಿಸ್ಕೊಳಕ್ಕೆ ಹೆಂಗೋ ಆಗುತ್ತೆ, ಹಂಗೆ ಅಂತ ಸಾಯಿಸ್ಬಿಡುತ್ತೆ ನಮ್ಮನ್ನ, ಗೊತ್ತಾ? ಲೇ, ಮೂರು ವರ್ಷದಿಂದ ಹಸ್ಕೊಂಡಿರೋ ಸಿಂಹ ಅಂತ ಹೇಳಿದೆ, ಮೂರು ವರ್ಷ ಹಸ್ಕೊಂಡು ಏನೂ ತಿಂದಿರೋ ಸಿಂಹ ಬದುಕಿರೋಕೆ ಸಾಧ್ಯ ನಿನ್ನಲ್ಲಿ? ಏನು ಮಾತಾಡ್ತೀಯ, ಸೋತ್ನಾ? ಸೋತೆ. ಈಗ ಇಲ್ಲಿರೋ ಐಟಮ್ಸಲ್ಲಿ ಅಡುಗೆ ಮಾಡಿಡು, ನಾನು ಬಂದು ಇವತ್ತು ಹೆಂಗಾದ್ರೂ ಮಾಡಿ ಅವ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಅವನ ಕೆಲ ಅಡುಗೆ ಮಾಡಿಸ್ಕೋಬೇಕು ಅಂದ್ಕೊಂಡೆ. ಆಗಲೇ ಇಲ್ಲ, ನಾನೇ ಅಡುಗೆ ಮಾಡಬೇಕು. ಏನಿಟ್ಟು ನಾನು ಇಲ್ಲಿ? ಹಾಂ, ಅವಲಕ್ಕಿ, ಬೆಲ್ಲ, ಹಾಲು, ಕೊಬ್ಬರಿ. ಐಡಿಯಾ, ನಾವು ರಾಮಪುರದ ಜಾತ್ರೆಯಲ್ಲಿ ದೇವರ ಪ್ರಸಾದಕ್ಕೆ, ಕೃಷ್ಣನ ಪ್ರಸಾದಕ್ಕೆ ಒಂದು ಲಡ್ಡು ಮಾಡ್ತೀವಿ, ಆ ಲಡ್ಡುನೇ ಇವತ್ತು ಮಾಡಿಬಿಡ್ತೀನಿ. ಆದರೆ ಸುಮ್ಮನೆ ಲಡ್ಡು ಅಂದರೆ ಅವನು ಒಪ್ಕೊಳ್ಳಲ್ಲ, ಅವನು ಇಡೋ ಥರ ಏನೋ ಒಂದು ಹೆಸರಿಡ್ಬೇಕು. ಈ ಚಂದ್ರು ಏನೇನೋ ಹೆಸರಿಡ್ತಾನೆ, ಅದೇ ಥರ ಒಂದು ಹೆಸರಿಟ್ಬಿಡ್ತೀನಿ. ಲಡ್ಡು ಲಡ್ಡು ಲಡ್ಡು, ಹಾಂ, ಲಕಲಕ ಲಡ್ಡು. ಹೆಂಗಿದೆ? ಲಕಲಕ ಲಕಲಕ ಅಂತ ಹೊಳಿಯತ್ತೆ, ಲಕಲಕ ಲಡ್ಡು. ಲಕಲಕ ಲಡ್ಡುಗೆ ಏನೇನು ಐಟಮ್ಸ್ ಬೇಕು ಅಂತ ಜಸ್ಟ್ ಹಂಗೆ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಅವಲಕ್ಕಿ ಇಟ್ಟಿದ್ದಾನೆ, ಒಂದು ಎರಡು ಕಪ್ಪಷ್ಟು ಅವಲಕ್ಕಿ, ಇಲ್ಲಿ ಮೀಡಿಯಂ ಅವಲಕ್ಕಿ ಇಟ್ಟಿದ್ದಾನೆ, ಒಂದು ಕಪ್ ಬೆಲ್ಲ, ಒಂದು ಸ್ವಲ್ಪ ಹಾಲು. ಸೊ ಕೊಬ್ಬರಿ, ತುರಿದಿರುವಂಥ ಕೊಬ್ಬರಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಬಾದಾಮಿ, ಆಮೇಲೆ ಹುರಿದಿರೋ ಕಡಲೆಕಾಯಿ ಬೀಜ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಒಂದು ಸ್ವಲ್ಪ ತುಪ್ಪ ಬೇಕು. ತುಪ್ಪ ಇಲ್ಲದ್ರೆ ಆಗೋದೇ ಇಲ್ಲ. ಅಷ್ಟೇ, ಇನ್ನೇನು ಬೇಡ, ಮಾಡೋದೆ ಲಕ ಲಕ ಲಡ್ಡು ಇಟ್ಕೊಂಡು, ಇವೆಲ್ಲ ಐಟಮ್ಸ್ ಇಟ್ಕೊಂಡು ಲಕ ಲಕ ಲಡ್ಡು ಮಾಡೋದು. ಓಕೆ, ಯಾ ಫಸ್ಟ್ ಏನು ಮಾಡಬೇಕು ಅಂದರೆ ಅವಲಕ್ಕಿನ ಹುರ್ಕೋಬೇಕು. ಅದು ಏನಂದರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಆವಾಗ ಪುಡಿ ಮಾಡೋದು ಈಸಿ. ಇದು ಪುಡಿ ಮಾಡಬೇಕು ಇದನ್ನು, ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಯಾ ಆಗಿದೆ, ಪುಡಿ ಆಗ್ತಾ ಇದೆ, ಡ್ರೈ ಆಗಿದೆ. ಈಗ ಇದನ್ನು ಆಫ್ ಮಾಡಿಬಿಡೋಣ. ಇದನ್ನು ಆಫ್ ಮಾಡಿ ವಾಪಸ್ ಇದಕ್ಕೆ ಹಾಕೋಣ. ಆರಬೇಕದೊಂಚೂರು. ಓಕೆ, ಈಗ ಇದೇ ಪ್ಯಾನ್ಗೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಬಿಡೋಣ. ಕೊಬ್ಬರಿ ಒಂಚೂರು ಹುರಿದು ಹುರಿಬೇಕು. ಓಕೆ ಓಕೆ, ಈ ಕೊಬ್ಬರಿ ನೀರಿನಂಶ ಒಂಚೂರು ಹೋಗಬೇಕು, ಸ್ವಲ್ಪ ಕ್ರಿಸ್ಪಿ ಆಗಬೇಕಿದು. ಇದನ್ನು ಒಂಚೂರು ಹುರ್ಕೊಂಬಿಡೋದು. ಯಾ ಡನ್.
ಆಫ್ ಮಾಡ್ಬಿಡೋಣ. ಇದನ್ನು ವಾಪಸ್ ಇದಕ್ಕೆ ತುಂಬಿಸ್ಬಿಡೋಣ. ಓಕೆ, ಇದು ಹಂಗಿರಲಿ. ಹ್ಞೂ, ಈಗೇನು ಮಾಡಬೇಕು ಅಂದರೆ ಇದು ಆರಿದೆ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಬೇಕು. ತರ್ತರಿಯಾಗಿ ಒಂದು ಪುಡಿ ಮಾಡ್ಕೋಬೇಕು. ಇಷ್ಟೇ, ನೀಟಾಗಿ ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು. ರವೆ ಥರ ಆಗುತ್ತಿದ್ದು. ಓಕೆ, ಯಾ ಬ್ಯೂಟಿಫುಲ್. ಈಗ ಇದಕ್ಕೆ ನಾವು ಈ ಹುರ್ಕೊಂಡಿರೋ ಕೊಬ್ಬರಿ ಮಿಕ್ಸ್ ಮಾಡೋಣ. ಈ ಮಿಕ್ಸಿಗೆ ಈ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನಿಜವಾಗ್ಲೂ ಗೊತ್ತಿಲ್ಲ ಕಡಲೆಕಾಯಿ ಬೀಜ ಯಾಕೆ ಇಟ್ಟಿದ್ದಾನೆ ಅಂತ. ನಾವು ಕಡಲೆಕಾಯಿ ಬೀಜ ಹಾಕಲ್ಲ ಇದಕ್ಕೆ, ಆದರೆ ಇವತ್ತು ಇಟ್ಟಿರೋದ್ರಿಂದ ಹಾಕ್ತಾ ಇದ್ದೀನಿ. ಇದು ಕೂಡ ಹಂಗೆ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋದು. ಓಕೆ, ಯಾ ಈಗೇನು ಮಾಡಬೇಕು ಅಂದರೆ ಸಕ್ಕರೆ ಬೆಲ್ಲದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ ಬೆಲ್ಲ ಹಾಕ್ಬಿಟ್ಟು, ಓಕೆ, ಒಂದು ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು, ಸಾಕು. ಒಂದು ಎಳೆ ಪಾಕ, ಎರಡು ಎಳೆ ಪಾಕ ಅಂತೆಲ್ಲ ಏನು ಬೇಕಾಗಿಲ್ಲ. ಈ ಬೆಲ್ಲ ಕರಗಿದ್ರೆ ಸಾಕು, ಅಷ್ಟೇ ಬೇಕಾಗಿರೋದು. ಚಂದ್ರ, ನಾ ಬೆಲ್ಲ ಕರಗಿಸ್ತೀನಿ ಕಣ, ಅಷ್ಟಲ್ಲ, ಅದೇನೋ ಟೈಮ್ ಪಾಸ್ ಅಂತೇನೋ ಮಾತಾಡ್ತೀರ, ಅದೆಲ್ಲ ಮುಗಿಸ್ಕೊಂಬಿಡು. ಈ ಫ್ರೆಂಡ್ಸ್ಗೂ ಬಂಧುಗಳಿಗೂ ಭಾಳ ವ್ಯತ್ಯಾಸ ಇದೆ. ಈ ಬಂಧುಗಳಿರ್ತಾರಲ್ಲ, ಅವರು ನಾವು ಹೇಗಿರಬೇಕು, ಹೇಗಿರಬೇಕು, ಹೆಂಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯಾವಾಗಲೂ ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಅವ್ರು ಹೆಂಗಿಷ್ಟನೋ, ಅವ್ರಿಗೆ ಹೆಂಗಿಷ್ಟನೋ ಹಾಗೆ ನಾವು ಬದುಕಬೇಕು. ಇದೇ ಥರ ತಲೆ ಬಾಚ್ಕೋಬೇಕು, ಬಲ್ಗಡೆಗೆ ಬೈತಲೆ ತೊಗೋಬೇಕು, ತಲೆಗೆ ಎಣ್ಣೆ ಹಾಕ್ಕೋಬೇಕು, ಇದೇ ಥರ ಪ್ಯಾಂಟ್ ಹಾಕ್ಕೋಬೇಕು, ಇದೇ ಥರ ಶರ್ಟ್ ಹಾಕೋಬೇಕು. ಒಂದ ಎರಡು ಅವ್ರು ಕೊಡೋ ಅಡ್ವೈಸು. ಬಂಧುಗಳು ಇದೇ ಪ್ರಾಬ್ಲಮ್ ಅಪ್ಪ, ಒಳ್ಳೆ ಅಡ್ವೈಸ್ ಅಡ್ವೈಸ್ ಅಡ್ವೈಸು. ಆದರೆ ಫ್ರೆಂಡ್ಸ್ ಹಂಗಲ್ಲ, ನಾವು ಹೆಂಗಿರ್ತೀವೋ ಹಂಗೆ ಒಪ್ಕೊಂಬಿಡ್ತಾರೆ. ಸೀರಿಯಸ್ಲಿ, ನಮಗೇನಾದ್ರು ದುರ್ಗುಣ ಇದ್ದರೂ ಕೂಡ ಅದನ್ನು ಒಪ್ಕೊಂಬಿಡ್ತಾರೆ, ಅದೇ ಫ್ರೆಂಡ್ಶಿಪ್ ಅನ್ನೋದು. ಒಂದು ದಿವಸ ನಾನು ನಮ್ಮ ಗೋಪಾಲಿ ಜೊತೆ ಈ ವಿಚಾರವಾಗಿ ಮಾತಾಡ್ತಾ ಇದ್ದೆ. ಗೋಪಾಲಿ ಇದ್ದಕ್ಕಿದ್ದಂಗೆ, ಯಾವುದು ಕಣ, ಕೆಲವ್ರನ್ನ ಬದಲಾಯಿಸೋಕ್ಕಾಗೋದಿಲ್ಲ, ಬದಲಾಯಿಸಲೇಬಾರ್ದು ಅಂದ. ಹೇಗೆ ಅಂದೆ, ನೋಡ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅವಳು ನನ್ನ ಹೇರ್ ಸ್ಟೈಲ್ ನೋಡ್ಬಿಟ್ಟು, ನೀವು ಯಾಕೆ ಚಂದ್ರ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ಲು. ನಾನು ಅವಳು ಹೇಳಿದ್ಲಲ್ಲ ಪಾಪ, ಯಾಕೆ ಅವಳಿಗೆ ಬೇಜಾರು ಮಾಡಬೇಕು ಅಂದ್ಬಿಟ್ಟು ಸೀದಾ ತಿರುಪತಿಗೆ ಹೋಗಿ ಗುಂಡು ಹೊಡೆಸ್ಕೊಂಡು ಬಂದುಬಿಟ್ಟೆ. ಬಂದಮೇಲೆ ನೋಡ್ತೀನಿ, ಅವಳು ಸಿಕ್ಕಾಪಟ್ಟೆ ರೇಗ್ಬಿಟ್ಲು, ರೀ ನಾನು ಹೇಳಿದ್ದು ಹೇರ್ ಸ್ಟೈಲು ಸಿಹಿ ಕೈ ಚಂದ್ರು ಥರ ಅಲ್ಲ, ಮುಖ್ಯಮಂತ್ರಿ ಚಂದ್ರು ಥರ, ಹೋಗ್ರಿ ನಿಮ್ಮ ಮದುವೆ ಪ್ರಪೋಸಲ್ಲೇ ಕ್ಯಾನ್ಸಲ್ ಅಂತ ಹೊರಟೇ ಹೋದ್ಲು ಅಂದ. ಏನು ಮಾಡ್ತೀರಾ ನೋಡಿ, ನಾನು ಮದುವೆ ಆಗಿ 6 ವರ್ಷ ಆದಮೇಲೆ ಗೋಪಾಲಿ ಮದುವೆ ಆದ. ನಾನು ಮದುವೆ ಆದಾಗ ತಲೆ ತುಂಬ ಕೂದಲಿತ್ತು, ಆ ಹುಡುಗಿಗೆ ಏನು ಗೊತ್ತು ಪಾಪ ಅಲ್ವೇ. ಹ್ಞೂ, ಈಗ ಈ ಬೆಲ್ಲದ ಪಾಕನ ಡೈರೆಕ್ಟಾಗಿ ಇದಕ್ಕೆ ಸೋದಿಸ್ಕೊಂಬಿಡ್ಬೇಕು. ಹಾಗೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಹಾಕೋಣ ಇದಕ್ಕೆ. ಈಗ ಇದರ ಕೆಲಸ ಆಯಿತು, ಇದೆಲ್ಲವನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಆರಲಿ, ಕಟ್ಟಕ್ಕಾಗುವಷ್ಟು ಬಿಸಿ ಆರಬೇಕು. ಅಷ್ಟರಲ್ಲಿ ಏನು ಮಾಡೋಣ ಅಂದರೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತುಪ್ಪ, ಜಾಸ್ತಿ ಜಿಡ್ಡಾಗಬಾರ್ದು, ಆಮೇಲೆ ಉಂಡೆ ಕಟ್ಟೋದು ಕಷ್ಟ ಆಗ್ಬಿಡುತ್ತೆ. ಓಕೆ, ಇದು ಕಾಯಬೇಕು ಸ್ವಲ್ಪ. ಬಾದಾಮಿ, ಒಂದು ಸ್ವಲ್ಪ ಗೋಡಂಬಿ, ಇದೊಂಚೂರು ಕಂದು ಬಣ್ಣ ಬರ್ತಿದ್ದಂಗೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕೋದು ಇದಕ್ಕೆ. ದ್ರಾಕ್ಷಿ ಗುಳ್ಳಂತ ಊದ್ಕೋಬೇಕು ಇದನ್ನು ಹಾಕ್ಬಿಡೋದು. ಓಕೆ, ಇದು ಒಂದು ಸ್ವಲ್ಪ ಆರಿದ್ರೆ ಉಂಡೆ ಕಟ್ಟೋದು ಅಷ್ಟೇ.
ಮಜಾ ಇದೆ. ಈ ತರ ಸುಂದರವಾಗಿ ಒಂದು ಉಂಡೆ ಕಟ್ಟೋದು. ಒಗೆಯ ಗೋಲ್ 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 ಲಕ್ಕಿ ಬ್ಯೂಟಿಫುಲ್ ಫುಲ್ ಫುಲ್ ಲಕ್ಕ ಲಕ್ಕ ಲಡ್ಡು ರೆಡಿ. ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಲಕ್ಕ ಲಕ್ಕ ಲಡ್ಡು ಮಾಡುವ ವಿಧಾನ: ಪ್ಯಾನಿಗೆ ಮೀಡಿಯಂ ಅವಲಕ್ಕಿ ಹಾಕಿ ಗರಿ ಗರಿ ಆಗುವಂತೆ ಹುರಿದು ಒಲೆ ಆರಿಸಿ ಹುರಿದ ಅವಲಕ್ಕಿಯನ್ನು ಆರಲು ಇಡಿ. ಪ್ಯಾನಿಗೆ ತುರಿದ ಒಣಕೊಬ್ಬರಿ ಹಾಕಿ ನೀರಿನಾಂಶ ಹೋಗುವಂತೆ ಸ್ವಲ್ಪ ಬಾಡಿಸಿ ಆರಲು ಇಡಿ. ಹುರಿದ ಅವಲಕ್ಕಿ ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾದ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಹುರಿದ ಕೊಬ್ಬರಿ ತುರಿ ಸೇರಿಸಿ ಮಿಕ್ಸಿ ಜಾರಿಗೆ ಹುರಿದ ಕಡಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿ ಅದನ್ನು ಸಹ ಬೌಲ್ನಲ್ಲಿರುವ ಅವಲಕ್ಕಿಯ ಪುಡಿ ಜೊತೆ ಮಿಕ್ಸ್ ಮಾಡಿ ಪ್ಯಾನಿಗೆ ಬೆಲ್ಲದ ಪುಡಿ ಹಾಗೂ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗುವವರೆಗೂ ಬಿಸಿ ಮಾಡಿ ಪಾಕವನ್ನು ತಯಾರು ಮಾಡಿಕೊಳ್ಳಿ. ಅದನ್ನು ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಶೋಧಿಸಿ ಹಾಕಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಗೋಡಂಬಿ ಬಾದಾಮಿ ಚೂರುಗಳನ್ನು ಹಾಕಿ ಅವು ಕಂದು ಬಣ್ಣ ಬಂದಾಗ ದ್ರಾಕ್ಷಿ ಸೇರಿಸಿ ಈ ಒಗ್ಗರಣೆಯನ್ನು ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಹಾಕಿ ಕಲಸಿ ಉಂಡೆಗಳನ್ನಾಗಿ ಕಟ್ಟಿ ಸಿಹಿ ಸಿಹಿಯಾದ ರುಚಿ ರುಚಿಯಾದ ಈ ಲಕಲಕ ಲಡ್ಡುವನ್ನು ನಿಮಗಿಷ್ಟ ಬಂದಾಗ ಮಾಡಿಕೊಂಡು ನಿಮಗಿಷ್ಟವಾದವರೊಂದಿಗೆ ಹಂಚಿಕೊಂಡು ತಿಂದು ರುಚಿಯ ಮಜಕ್ಕೆ ಬಾಯಿ ಚಪ್ಪರಿಸಿ ಲೊಟ್ಟೆ ಹೊಡೆಯದಿದ್ದರೆ ಕೇಳಿ. ಚಂದ್ರ ಬಾರ. ಏನ ಮಾಡ್ದ ಲಕಲಕ ಲಡ್ಡು? ಲೇ, ನನ್ ಅವಲಕ್ಕಿ ಹಲ್ವಾ ಮಾಡ್ಬೇಕು ಅಂತ ಇಟ್ಟಿದ್ನಲ್ಲೋ, ಏನ ಮಾಡಿದ್ದು ನೀನು? ಏ, ನನಗೇನಾಗ ಗೊತ್ತು, ಈ ಐಟಮ್ ಅಲ್ಲಿ ಏನೋ ತಿಂಡಿ ಮಾಡುವಂದೆ ನೋಡಿದೆ, ಇವೆಲ್ಲ ಇಟ್ಟಿದ್ದೆ ನೀನು. ನಮ್ಗೇನ್ ಗೊತ್ತಾ, ನಾವು ಈ ರಾಮ್ಪುರ ಜಾತ್ರೆಯಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ನಾವ್ ಈ ಲಡ್ಡು ಪ್ರಸಾದ ಮಾಡ್ಕೊಡ್ತೀವಿ, ಅದನ್ನೇ ಮಾಡಿಟ್ಟೆ. ತಿನ್ ನೋಡು ಹೆಂಗಿದೆ ಅಂತ ಹೇಳ. ಹಂಗಂತೀಯ? ಆಯ್ತು, ನಾನ್ ತಿಂದ್ ನೋಡ್ತೀನಿ, ನೀನು ತಿನ್ನ. ವಾವ್, ಹಾ, ಬ್ಯೂಟಿಫುಲ್ ಆಗಿದೆ ಟೆಕ್ಸ್ಚರ್ ಇದ್ರದ್ದು, ಸಖತ್ ಮಜಾ ಕೊಡ್ತಿದೆ. ಕಡ್ಲೆಕಾಯಿ ಬೀಜ ಎಲ್ಲ ಇರ್ಲಿ, ನೋಡೋಣ ಹೆಂಗಿದೆ ಅಂತ. ಸಖತ್ ಆಗಿದೆ. ಆಕ್ಚುಲಿ ಕಡ್ಲೆಕಾಯಿ ಬೀಜ ಹಾಕಿದ್ರೆ ಮಜಾ, ಈಗ ಬರ್ಫಿ ಗಿರ್ಫಿ ಆಗ್ತಾರಲ್ಲ ಕಡಲೆಕಾಯಿ ಬೀಜ, ಹಂಗೆ ಇದೆ ಕಡಲೆಕಾಯಿ ಬೀಜ, ಏನು ತೊಂದರೆ ಇಲ್ಲ. ಬೆಳೆ ಕೆಲಸ ಮಾಡಿದ ಕಣ ಹಾಕಿದ್ದು ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ನಮಗಿಂದು ಮಾರ್ಗಕ್ಕಿಂತ ಗುರಿಯೇ ಮುಖ್ಯವಾಗಿದೆ. ನಮಗಿಂದು ಮಾರ್ಗಕ್ಕಿಂತ ಗುರಿಯೇ ಮುಖ್ಯವಾಗಿದೆ. ಹಾಗಾಗಿ ಬೆಂಗಳೂರಿನ ರಸ್ತೆಗಳೆಲ್ಲ ಗಬ್ಬೆದ್ದು ಹೋಗಿವೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮ್ಗೆ ಬರ್ ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐ ಡಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.